Good morning, my dear students. In the previous class, we were discussing about reconstitution of partnership firm on the basis of admission of a partner, and the second concept was a retirement of a partner. The continuation of this particular concept, we have a third important concept, that is death of a partner. Now we know in the partnership, whenever there is an admission or a retirement, there will be a changes in the partnership deed. ಯಾವಾಗೆಲ್ಲಾ ಒಂದು ಪಾರ್ಟ್ನರ್ ಬಿಸ್ನೆಸ್ ಗೆ ಅಡ್ಮಿಟ್ ಆಗ್ತಾನೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಚೇಂಜಸ್ ಗಳನ್ನ ಮಾಡಬೇಕಾಗ್ತದೆ. ಅಗೇನ್ ವೆನ್ ದೇರ್ ಇಸ್ ಅ ರಿಟೈರ್ಮೆಂಟ್, ಅಗೇನ್ ಒಂದು ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಹೇಳುವಾಗ ಏನ್ ಮಾಡಬೇಕು, ಅಲ್ಲಿ ಅಗೇನ್ ಅವ್ರು ಏನ್ ಮಾಡಬೇಕು, ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಚೇಂಜಸ್ ಮಾಡಬೇಕಾಗುತ್ತೆ. ಐದರ್ ದ ಬಿಸ್ನೆಸ್ ವಿಲ್ ಕಮ್ ಟು ಅನ್ ಎಂಡ್ ಆರ್ ದ ರಿಮೈನಿಂಗ್ ಪಾರ್ಟ್ನರ್ ಮೇ ಕಂಟಿನ್ಯೂ ವಿತ್ ದ ಬಿಸ್ನೆಸ್ ಕಂಡೀಷನ್. ಅಗೇನ್ ದ ಥರ್ಡ್ ಕಾನ್ಸೆಪ್ಟ್ ಇಸ್ ಅಬೌಟ್ ದ ಡೆತ್ ಆಫ್ ಅ ಪಾರ್ಟ್ನರ್. A partnership will come to an end on the death of a partner, basically, okay? So, ಯಾವಾಗಾದ್ರೂ ಒಂದು ಪಾರ್ಟ್ನರ್, ಸೇ ಫಾರ್ ಎಕ್ಸಾಂಪಲ್ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅಲ್ಲಿ ಒಂದು ಪಾರ್ಟ್ನರ್ ಡೆತ್ ಆದ್ರೆ ದೇರ್ ಮೈಟ್ ಬಿ ಎ ಚಾನ್ಸಸ್ ಫಾರ್ ದ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್. ದ ಪಾರ್ಟ್ನರ್ಶಿಪ್ ಮೇ ಕಂಟಿನ್ಯೂ ದ ಸೇಮ್ ಬಿಸ್ನೆಸ್ ಈವನ್ ಆಫ್ಟರ್ ದ ಡೆತ್ ಆಫ್ ಅ ಪಾರ್ಟ್ನರ್ ವಿತ್ ಅ ನ್ಯೂ ಅಗ್ರಿಮೆಂಟ್ ಬಿಟ್ವೀನ್ ದ ರಿಮೈನಿಂಗ್ ಪಾರ್ಟ್ನರ್. ಕಂಡೀಷನ್ ನಮಗೆ ಗೊತ್ತಿದೆ, ಒಂದೇ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಬಹುದು ಅಥವಾ ರಿಮೈನಿಂಗ್ ಪಾರ್ಟ್ನರ್ಸ್ ಏನಿದ್ದಾರೆ ನಾವು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳಬಹುದು. ನಾವು ವಾಟ್ ಹ್ಯಾಪನ್ಸ್ ಹಿಯರ್, ಇಫ್ ದ ಫರ್ಮ್ ಕಂಟಿನ್ಯೂಸ್ ಇಟ್ಸ್ ಬಿಸ್ನೆಸ್, ದ ಅಮೌಂಟ್ ಪೇಬಲ್ ಟು ದ ಡಿಸೀಸ್ಡ್ ಪಾರ್ಟ್ನರ್, ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳಿದ್ರೆ ಯಾವ ಪಾರ್ಟ್ನರ್ ಡೆತ್ ಆಗಿರ್ತಾನೆ ಅವನಿಗೆ ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳಿ ಕರೀತಾರೆ. ಡಿಸೀಸ್ಡ್ ಪಾರ್ಟ್ನರ್ ಈಸ್ ರಿಕ್ವೈರ್ಡ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂಡ್ ಟು ಬಿ ಪೇಯ್ಡ್ ಟು ಹಿಸ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಕಾಲ್ಡ್ ಆಸ್ ಅನ್ ಎಕ್ಸಿಕ್ಯೂಟರ್ಸ್. ನಾವು ಏನಾಗ್ತದೆ, ನಾವು ರಿಟೈರ್ಮೆಂಟ್ ಅಲ್ಲಿ ಅಥವಾ ಅಡ್ಮಿಷನ್ ಅಲ್ಲಿ ಕೆಲವೊಂದು ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೇಮ್ ವೇ ಯಾವಾಗ ಒಂದು ಬಿಸ್ನೆಸ್ ಅಲ್ಲಿ ಒಂದು ಪಾರ್ಟ್ನರಿನ ಡೆತ್ ಆಗ್ತದೆ, ದಟ್ ಟೈಮ್ ಆಲ್ಸೋ ದ ಬಿಸ್ನೆಸ್ ಹ್ಯಾಸ್ ಟು ಪೇ ದ ಅಮೌಂಟ್. ನಾವು ಡ್ಯೂರಿಂಗ್ ದ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಒಂದು ಪಾರ್ಟ್ನರ್ ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಇನ್ವೆಸ್ಟ್ಮೆಂಟ್ ಏನಿದೆ ಬಿಸ್ನೆಸ್ ಇದು, ಏನ್ ಮಾಡ್ತೇವೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ, ಎಷ್ಟು ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಹೌ ಮಚ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಎಷ್ಟಿದೆ ಪ್ರಾಫಿಟ್ ಆರ್ ಲಾಸ್ ಆಗಿದೆ. ದೆನ್ ವೀಸ್ ಟು ಗಿವ್ ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಗುಡ್ ವಿಲ್ ಎಲ್ಲವನ್ನ ನಾವು ಕೊಡ್ತಾ ಇದ್ವಿ. ಅಂಡ್ ಯಾರಿಗೆ ಕೊಡ್ತಾ ಇದ್ವಿ, ಯಾವ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಆ ಪಾರ್ಟ್ನರ್ಗೆ ನಾವು ಪೇಮೆಂಟ್ ಅನ್ನ ಮಾಡ್ತಾ ಇದ್ವಿ. ನಾವು ವಾಟ್ ಅಬೌಟ್ ಇನ್ ದ ಡೆತ್ ಆಫ್ ಅ ಪಾರ್ಟ್ನರ್, ವಾಟ್ ಹ್ಯಾಪನ್ಸ್ ಹಿಯರ್, ನ ಪರ್ಸನ್ ಇಸ್ ನೋ ಮೋರ್. ಯಾವ ಪಾರ್ಟ್ನರಿಗೆ ಡೆತ್ ಆಗಿದೆ, ಸೇ ಫಾರ್ ಎಕ್ಸಾಂಪಲ್ ಎ ಬಿ ಅಂಡ್ ಸಿ, ತ್ರೀ ಪಾರ್ಟ್ನರ್ಸ್ ಆರ್ ದೇರ್ ಅಂಡ್ ಸಿ ಎಕ್ಸ್ಪೈರ್ಡ್ ಆಗಿದ್ದಾನೆ. ಓಕೆ, ಈಗ ಏನಾಗುತ್ತೆ ರಿಟೈರ್ಮೆಂಟ್ ಅಲ್ಲಿ, ಇಫ್ ಐ ಕನ್ಸಿಡರ್ ದಿಸ್ ಅಂಡರ್ ದ ರಿಟೈರ್ಮೆಂಟ್, ಎ ಬಿ ಸಿ ಪಾರ್ಟ್ನರ್ ಇದ್ದು ಸಿ ರಿಟೈರ್ಡ್ ಆಗಿದ್ದಾನೆ ಅಂತ ಹೇಳಿದ್ರೆ, ನಾವು ಪೇಮೆಂಟ್ ಮಾಡುವಾಗ ಏನ್ ಮಾಡ್ತಾ ಇದ್ವಿ, ಸಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇದ್ವಿ. ಟೋಟಲ್ ಕ್ಯಾಪಿಟಲ್ ಅವನಿಗೆ ಎಷ್ಟು ಹಣ ಇದೆ ಅದನ್ನ ಅವನಿಗೆ ಏನು ಪೇಮೆಂಟ್ ಮಾಡಬೇಕು ಮಾಡ್ತಾ ಇದ್ವಿ. ನಾವು ವಾಟ್ ಹ್ಯಾಪನ್ಸ್ ಹಿಯರ್ ಇನ್ ದ ಡೆತ್ ಆಫ್ ಅ ಪಾರ್ಟ್ನರ್, ನಾವು ಸಿ ದು ಡೆತ್ ಆಗಿದೆ, ವಿ ಕಾಂಟ್ ಪೇ ದಟ್ ಅಮೌಂಟ್ ಟು ಸಿ, ಸಿಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡ್ತಾರೆ ಡೆತ್ ಆಫ್ ಅ ಪಾರ್ಟ್ನರ್ ಅಲ್ಲಿ, ಯಾವಾಗ ಒಂದು ಪಾರ್ಟ್ನರಿನ ಡೆತ್ ಆಗ್ತದೆ ದಟ್ ಟೈಮ್ ದ ಬಿಸ್ನೆಸ್ ಹ್ಯಾಸ್ ಟು ಪೇ ದಟ್ ಪರ್ಟಿಕ್ಯುಲರ್ ಅಮೌಂಟ್ ಟು ದಟ್ ಪಾರ್ಟ್ನರ್. ನೌ ಇನ್ಸ್ಟೆಡ್ ಆಫ್ ಪೇಯಿಂಗ್ ದಟ್ ಅಮೌಂಟ್ ಟು ಸಿ, ವಾಟ್ ದೇ ವಿಲ್ ಡೂ, ದೇ ವಿಲ್ ಪೇ ಟು ದ ಎಕ್ಸಿಕ್ಯೂಟರ್ಸ್, ಎಕ್ಸಿಕ್ಯೂಟರ್ಸ್ ಅಂತ ಹೇಳಿ ಕರೀತಾರೆ. ಯಾರು ಇದು ಎಕ್ಸಿಕ್ಯೂಟರ್ಸ್ ಅಂತ ಹೇಳಿದ್ರೆ ಯಾರು, ಎಕ್ಸಿಕ್ಯೂಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್. ಈ ಸಿ ಏನು ಡೆತ್ ಆಗಿದ್ದಾನೆ ಅವನ ರೆಪ್ರೆಸೆಂಟೇಟಿವ್, ಮೇ ಬಿ ದ ಫ್ಯಾಮಿಲಿ ಮೆಂಬರ್ಸ್, ಓಕೆ, ಮೇ ಬಿ ಸಿ ಇಫ್ ಹಿ ಇಸ್ ಅ ಮ್ಯಾನ್ ದೆನ್ ಮದುವೆ ಆಗಿದ್ರೆ ಅವನ ಹೆಂಡತಿಗೆ ಅಥವಾ ಮಕ್ಕಳಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನ ತಂದೆ ತಾಯಿಗಳಿಗೆ ಯಾರಿಗಾದ್ರೂ ಅವರನ್ನು ನಾವೇನ್ ಹೇಳ್ತೇವೆ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ಕರಿತೇವೆ. ರೆಪ್ರೆಸೆಂಟೇಟಿವ್ಸ್ ಆರ್ ನಥಿಂಗ್ ಬಟ್ ದ ಎಕ್ಸಿಕ್ಯೂಟರ್ಸ್ ಓವರ್ ಹಿಯರ್. ವೆನೆವರ್ ದೇರ್ ಇಸ್ ಅ ಡೆತ್ ಹ್ಯಾಪನ್ಸ್ ಇನ್ ದ ಬಿಸ್ನೆಸ್, ದ ಪೇಮೆಂಟ್ ಟು ದ ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಗಿವನ್ ಟು ದ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಹೂ ಆರ್ ದ ಎಕ್ಸಿಕ್ಯೂಟರ್ಸ್, ಯಾರು ಈ ಎಕ್ಸಿಕ್ಯೂಟರ್ಸ್? ಆಸ್ ಐ ಸೆಡ್, ಎಕ್ಸಿಕ್ಯೂಟರ್ಸ್ ಆರ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್, ಇವರಿಗೆ ಪೇಮೆಂಟ್ ಅನ್ನ ಮಾಡ್ತೇವೆ. When a partner dies, the final balance due to the deceased partner will be paid to his legal representative. Now, who are the legal representatives? ಅನ್ನ ಏನಂತ ಕರೀತೇವೆ ನಾವು, ಎಕ್ಸಿಕ್ಯೂಟರ್ಸ್ ಅಂತ ಹೇಳಿ ಕರಿತೇವೆ. ನೌ ವೆನ್ ಡೂ ವಿ ಪ್ರಿಪೇರ್ ದಿಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್? ಇಟ್ ಇಸ್ ಸಿಂಪಲ್. ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್
death of a partner. Yavaga ondu partnerina death aagtade, at that time the executor's account will be prepared. Okay, now why do we prepare executor's account? Executor's account is prepared to close the deceased partner's capital account. ನಿಮಗೆ ಗೊತ್ತಿದೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಅಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ವಿ, ಹೌದಾ? ಸೊ ಇಲ್ಲಿ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಅಮೌಂಟ್ ಅನ್ನ ತಗೊಳ್ತಾ ಇದ್ವಿ. ಇಫ್ ಇಟ್ ಇಸ್ ಅ ರಿಟೈರ್ಮೆಂಟ್ ಲೋನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ವಿ. ಆದ್ರೆ ಡೆತ್ ಆಫ್ ಅ ಪಾರ್ಟ್ನರ್ ಅಲ್ಲಿ ಏನಾಗ್ತದೆ, ಈ ಕ್ಲೋಸಿಂಗ್ ಫಿಗರ್ ಏನಿದೆ ಇದನ್ನ ನಾವೇನ್ ಮಾಡ್ತೇವೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಅವರಿಗೆ ಪೇಮೆಂಟ್ ಅನ್ನ ತೋರಿಸಬೇಕು. ದಟ್ ಇಸ್ ನಥಿಂಗ್ ಬಟ್ ದ ಎಕ್ಸಿಕ್ಯೂಟರ್ಸ್ ಅಕೌಂಟ್. ನೌ ವಾಟ್ ಹ್ಯಾಪನ್ಸ್, ವಾಟ್ ಆರ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್ಸ್ ಓವರ್ ಹಿಯರ್? ಹೇಗೆ ಆಗ್ತದೆ? ದ ಅಕೌಂಟಿಂಗ್ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ದ ಡೆತ್ ಆಫ್ ಅ ಪಾರ್ಟ್ನರ್ ಇಸ್ ಸಿಮಿಲರ್ ಟು ಅ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ನಾವು ರಿಟೈರ್ಮೆಂಟ್ ಅಲ್ಲಿ ಹೇಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಪ್ರಿಪರೇಷನ್ ಮಾಡ್ತಾ ಇದ್ವಿ ಹಾಗೇನೆ ಇರುತ್ತೆ. ಓಕೆ, ಬಟ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಅ ಪಾರ್ಟ್ನರ್ ಯೂಶ್ವಲಿ ರಿಟೈರ್ಸ್ ಓನ್ಲಿ ಅಟ್ ದ ಎಂಡ್ ಆಫ್ ದ ಇಯರ್. ಓಕೆ, ವೆರಾಸ್ ಇನ್ ಕೇಸ್ ಆಫ್ ಡೆತ್ ನಮಗೆ ಗೊತ್ತಿದೆ, ಇವತ್ತೇ ಸಾಯ್ತಾರೆ, ಇಯರ್ ಎಂಡ್ ಅಲ್ಲೇ ಸಾಯ್ತಾರೆ ಅಥವಾ ಇನ್ ದ ಬಿಗಿನಿಂಗ್ ಅಲ್ಲಿ ಸಾಯ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡೆತ್ ಇಸ್ ಅನ್ಸರ್ಟೇನ್, ಯಾವಾಗ ಬೇಕಾದ್ರೂ ಆಗ್ಬಹುದು. ಸೊ ಬೇಸ್ಡ್ ಆನ್ ದಟ್ ದ ಕ್ಯಾಲ್ಕುಲೇಷನ್ಸ್ ವಿಲ್ ಚೇಂಜ್. ಓಕೆ, ಸೊ ಇನ್ ಆರ್ಡರ್ ಟು ದಿಸ್ ನಮಗೆ ಗೊತ್ತಿದೆ ಬೇಸಿಕಲಿ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೇನೆಲ್ಲ ಕೊಡ್ಲಿಕ್ಕಿದೆ. ನಮಗೆ ಗೊತ್ತಿದೆ, ನಾವು ಬರೀತಾ ಇದ್ವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಬ್ರಾಡ್ ಡೌನ್ ಅಂತ ಹೇಳಿ ಬರೀತಾ ಇದ್ವಿ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಏನಿದೆ ಅದನ್ನ ಕೊಡ್ತಾ ಇದ್ವಿ. ಜನರಲ್ ರಿಸರ್ವ್ ಕೊಡ್ಲಿಕ್ಕಿದೆ, ಇಲ್ಲಿ ಕೂಡ ಕೊಡ್ಲಿಕ್ಕಿದೆ. ಪ್ರಾಫಿಟ್ ಅಂಡ್ ಲಾಸ್ ಕೊಡ್ಲಿಕ್ಕಿದೆ, ಗುಡ್ ವಿಲ್ ಇದ್ರೆ ಕೊಡ್ಲಿಕ್ಕಿರ್ತದೆ. ಈ ಎಲ್ಲಾ ಎಂಟ್ರೀಸ್ ಗಳು ಸಿಮಿಲರ್ ಇರ್ತದೆ ಅಟ್ ಅ ಸರ್ಟೈನ್ ಮೂಮೆಂಟ್. ಓನ್ಲಿ ಫ್ಯೂ ಥಿಂಗ್ಸ್ ಆರ್ ಎಕ್ಸ್ಟ್ರಾ ಓವರ್ ಹಿಯರ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಇಸ್ ಅಂಡರ್ ಡೆತ್ ಆಫ್ ಅ ಪಾರ್ಟ್ನರ್. ಎಕ್ಸಿಕ್ಯೂಟರ್ಸ್ ಗೆ ಪೇಮೆಂಟ್ ಅನ್ನ ಮಾಡುವಾಗ ನಾವು ವಾಟ್ ಆರ್ ದ ಎಕ್ಸ್ಟ್ರಾ ಎಂಟ್ರೀಸ್ ವಿಲ್ ಕಮ್. ಬೇಸಿಕಲಿ ಒಂದು ಎಕ್ಸ್ಟ್ರಾ ಎಂಟ್ರಿ ಇದೆ, ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಎಕ್ರೂಡ್ ಪ್ರಾಫಿಟ್. ನೌ ಇನ್ ದ ಬ್ಯಾಲೆನ್ಸ್ ಶೀಟ್ ಆರ್ ಇನ್ ದ ಸಮ್ ದೇ ವಿಲ್ ಗಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ದಟ್ ವಿ ಹ್ಯಾವ್ ಟು ಗಿವ್. ಒನ್ ಮೋರ್ ಎಕ್ಸ್ಟ್ರಾ ಈಸ್ ಅ ಎಕ್ರೂಡ್ ಪ್ರಾಫಿಟ್. ನೌ ವಾಟ್ ಡು ಯು ಮೀನ್ ಬೈ ದಿಸ್ ಎಕ್ರೂಡ್ ಪ್ರಾಫಿಟ್? ಇಟ್ ಇಸ್ ನಥಿಂಗ್ ಬಟ್ ದ ಪ್ರಾಫಿಟ್ ಆರ್ ಲಾಸ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟಿಲ್ ದ ಡೇಟ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್ ಅನ್ನ ಪಾರ್ಟ್ನರ್ಶಿಪ್ ಫರ್ಮ್ ಇಸ್ ಕನ್ಸಿಡರ್ಡ್ ಆಸ್ ಅನ್ ಎಕ್ರೂಡ್ ಪ್ರಾಫಿಟ್ ಆರ್ ಎಕ್ರೂಡ್ ಲಾಸ್. ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಲಾಸ್ಟ್, ನಾವು ಫಾರ್ ಎಕ್ಸಾಂಪಲ್ 2011-12 ಇಸ್ ಅ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ, ಈ 2011 ಅಲ್ಲಿ ಇರುವಂತಹ ಪ್ರಾಫಿಟ್ ಆರ್ ಲಾಸ್ ಅನ್ನು ಅವರು ಸ್ಪೆಸಿಫೈ ಮಾಡಿರ್ತಾರೆ. ದಾಟ್ ಇಸ್ ಕನ್ಸಿಡರ್ ಲಾಸ್ಟ್ ಇಯರ್ಸ್ ಪ್ರಾಫಿಟ್. ಆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಇದು ಲಾಸ್ಟ್ ಇಯರ್ ಇದು ಪ್ರಾಫಿಟ್ ಏನಿದೆ ಅದನ್ನ ನಾವೇನ್ ಮಾಡ್ತೇವೆ, ಅದನ್ನ ಎಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಅಂಡ್ ಅದನ್ನ ಎಷ್ಟು ದಿನ ಪಾರ್ಟ್ನರ್ ಬದುಕಿದ್ದ ಅಷ್ಟು ದಿನಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕಾಗ್ತದೆ. ನಾವು ವೆನ್ ವಿ ಸ್ಪೆಸಿಫೈ ದಿಸ್ ಅಂಡರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಸ್ಪೆಸಿಫೈ ಇಟ್ ಆಸ್ ಅನ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಬರೀತೇವೆ. ಏನಂತ ಬರೀತೇವೆ, ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಬರೀತೇವೆ. ಸೊ ಎಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ಬರೆಯುವುದಿಲ್ಲ, ಇನ್ಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿ ಸ್ಪೆಸಿಫೈ ಅನ್ನ ಮಾಡಬೇಕು. ದಟ್ ಇಸ್ ಅ ಎಕ್ಸ್ಟ್ರಾ. ಅದನ್ನ ಬಿಟ್ಟರೆ ಇನ್ ಯಾವುದೆಲ್ಲ ಎಕ್ಸ್ಟ್ರಾ ಎಂಟ್ರೀಸ್ ಗಳು ಇರುತ್ತೆ, ದಟ್ ಐ ವಿಲ್ ಶೋ ಯು ಇನ್ ದ ಫಾರ್ಮ್ಯಾಟ್. ಸೊ ಆಸ್ ವಿ ನೋ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅನ್ನ ಬರೀತಾ ಇದ್ವಿ ನಾವು, ಅಡ್ಮಿಷನ್ ಅಲ್ಲಿ ಕೂಡ ಬರೀತೇವೆ ಇದನ್ನ, ರಿಟೈರ್ಮೆಂಟ್ ಅಲ್ಲಿ ಕೂಡ ಬರೀತೇವೆ. ದೆನ್ ರಿವ್ಯಾಲ್ಯೂಯೇಷನ್ ಅಮೌಂಟ್ ಡೈರೆಕ್ಟ್ ಆಗಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದ್ರೆ ಪರವಾಗಿಲ್ಲ, ನಮಗೆ ಇಲ್ಲಿ ಯಾವುದೇ ಪ್ರಿಪರೇಷನ್ ಮಾಡ್ಲಿಕ್ಕೆ ಇರೋದಿಲ್ಲ. ಓಕೆ, ಡೈರೆಕ್ಟ್ ಓನ್ಲಿ ಒನ್ ಅಕೌಂಟ್ ವಿಲ್ ಬಿ ಪ್ರಿಪೇರ್ಡ್ ಇಯರ್, ದಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ದೆನ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ರೆ, ರಿಸರ್ವ್ ಫಂಡ್ ಕೊಟ್ಟಿದ್ರೆ, ಗುಡ್ ವಿಲ್ ಅಕೌಂಟ್ ಕೊಟ್ಟಿದ್ರೆ, ಜಾಯಿಂಟ್ ಲೈಫ್ ಪಾಲಿಸಿ ಕೊಟ್ಟಿದ್ರೆ. ನಾವು ನೆಕ್ಸ್ಟ್ ಕಮ್ಸ್ ವಿತ್ ಇದು ಕಮಿಷನ್ ಎಲ್ಲ ಬರ್ತಾ ಇರಲಿಲ್ಲ ನಮಗೆ ಮೊದಲೆಲ್ಲ ಕೊಡ್ಲಿಕ್ಕೆ, ಹೌದಾ? ರಿಟೈರ್ಮೆಂಟ್ ಅಲ್ಲಿ ಕೂಡ ಇರಲಿಲ್ಲ, ಅಡ್ಮಿಷನ್ ಅಲ್ಲಿ ಕೂಡ ಇರಲಿಲ್ಲ. ಸೊ ನಾವು ಅಂಡರ್ ಡೆತ್ ಆಫ್ ಅ ಪಾರ್ಟ್ನರ್, ಇಫ್ ಇನ್ ಕೇಸ್ ಸಮ್ ಅಲ್ಲಿ ಹೇಳಿದೆ ದ ಕಮಿಷನ್ ಹ್ಯಾಸ್ ಟು ಬಿ ಪೇಡ್ ಟು ದ ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳಿದ್ರೆ, ದಟ್ ಎಕ್ಸ್ಟ್ರಾ ಎಂಟ್ರಿ ವಿಲ್ ಕಮ್. ನಾವು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್, ಆಸ್ ಐ ಸೆಡ್, ಎಕ್ರೂಡ್ ಪ್ರಾಫಿಟ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿನ ಅಮೌಂಟ್ ಅನ್ನ ನಾವೇನ್ ಮಾಡಬೇಕು, ಡಿಸೀಸ್ಡ್ ಪಾರ್ಟ್ನರಿಗೆ ಕೊಡ್ಲಿಕ್ಕಿದೆ, ದಟ್ ವಿ ಹ್ಯಾವ್ ಟು ಸ್ಪೆಸಿಫೈ. ಅಂಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ಲಿಕ್ಕೆ ಇದ್ರೆ, ಸಮ್ ಅಲ್ಲಿ ಸ್ಪೆಸಿಫೈ ಮಾಡ್ಲಿಕ್ಕಿದ್ರೆ, ವಿ ಹ್ಯಾವ್ ಟು ಗಿವ್. ದ ನೆಕ್ಸ್ಟ್ ಕಮ್ಸ್ ವಿತ್ ಡ್ರಾಯಿಂಗ್ಸ್. ಒಂದು ವೇಳೆ ಡಿಸೀಸ್ಡ್ ಪಾರ್ಟ್ನರ್ ಎಲ್ಲಾದ್ರೂ ಹಣವನ್ನ ವಿತ್ಡ್ರಾ ಮಾಡಿದ್ರೆ, ದಟ್ ಹ್ಯಾಸ್ ಟು ಬಿ ಸ್ಪೆಸಿಫೈಡ್. ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಬಿಸ್ನೆಸ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ಡ್ ಫಾರ್ ದ ಪರ್ಸನಲ್ ಯೂಸ್. ಓಕೆ, ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ವಿತ್ಡ್ರಾನ್ ಅಮೌಂಟ್ ವಿಲ್ ಕಮ್ಸ್ ಅಂಡರ್ ದ ಡೆಬಿಟ್ ಸೈಡ್. ಓಕೆ,
ಡ್ರಾಯಿಂಗ್ಸ್ ತಗೊಂಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅಫ್ಕೋರ್ಸ್ ಇಂಟ್ರೆಸ್ಟ್ ಅನ್ನ ಹಾಕಿರ್ತಾರೆ. ನೀವು ಹೇಗೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕು, ಹಾಗೇನೆ ಬಿಸ್ನೆಸ್ ನ ಹಣವನ್ನ ಪರ್ಸನಲ್ ಪರ್ಪಸ್ ಗೆ ಯೂಟಿಲೈಸ್ ಮಾಡಿದ್ರೆ ಸೊ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ, ಪೇಮೆಂಟ್ ಮಾಡಬೇಕು ಪಾರ್ಟ್ನರ್ ಅದಿದ್ರೆ. ನೆಕ್ಸ್ಟ್ ದ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ದಿಸ್ ಇಸ್ ನಥಿಂಗ್ ಬಟ್ ದ ಬ್ಯಾಲೆನ್ಸಿಂಗ್ ಫಿಗರ್ ಹಿಯರ್. ಓಕೆ, ನಾವ್ ವಿ ಹ್ಯಾವ್ ಟು ನೋ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂಡ್ ಅ ಡೆತ್ ಆಫ್ ಅ ಪಾರ್ಟ್ನರ್. ನಾವ್ ಹೇಳಿದ್ವಿ ಸಿಮಿಲರ್ ಇರ್ತದೆ. ಓಕೆ, ಸಿಮಿಲರ್ ಇದ್ದು ಕೂಡ ದೇರ್ ಆರ್ ಸರ್ಟಿನ್ ಡಿಫ್ರೆನ್ಸಸ್ ಬಿಟ್ವೀನ್ ಅ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂಡ್ ಅ ಡೆತ್ ಆಫ್ ಅ ಪಾರ್ಟ್ನರ್. ನಾವ್ ವಾಟ್ ಇಸ್ ದ ಬೇಸಿಕ್ ಡಿಫ್ರೆನ್ಸಸ್ ಬಿಟ್ವೀನ್ ಅ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂಡ್ ಅ ಡೆತ್ ಆಫ್ ಅ ಪಾರ್ಟ್ನರ್? ಸೊ ಫಸ್ಟ್ ಡಿಫ್ರೆನ್ಸ್ ಇಟ್ ಸೇಸ್ ಜನರಲಿ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಟೇಕ್ಸ್ ಪ್ಲೇಸ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ವಿ ನೋ ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಅಥವಾ ಅಡ್ಮಿಷನ್ ಕೂಡ ಆಗ್ಬೇಕಾದ್ರೆ ಇಟ್ ವಿಲ್ ನಾಟ್ ಟೇಕ್ ಇನ್ ಬಿಟ್ವೀನ್, ಮಧ್ಯದಲ್ಲಿ ತಗೊಳ್ಳೋದಿಲ್ಲ ಯಾವ ಪಾರ್ಟ್ನರಿಗೆ ಅಥವಾ ಮಧ್ಯದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕೇಳೋದಿಲ್ಲ. ಸೊ ಬೇಸಿಕಲಿ ಇಟ್ ಹ್ಯಾಪನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ಅಕೌಂಟಿಂಗ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾರೆ, ರಿಟೈರ್ಮೆಂಟ್ ಆಗ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಡೆತ್ ಆಫ್ ಅ ಪಾರ್ಟ್ನರ್ ಇಟ್ ಕ್ಯಾನ್ ಟೇಕ್ ಪ್ಲೇಸ್ ಎನಿ ಟೈಮ್. ಇವತ್ತೇ ಸಾಯ್ತಾರೆ ನಾಳೆನೇ ಸಾಯ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇಟ್ ಮೇ ಹ್ಯಾಪನ್ ಎನಿ ಟೈಮ್. ಸೊ ದಟ್ ಇಸ್ ಅ ಫಸ್ಟ್ ಡಿಫ್ರೆನ್ಸ್. What is the next one? Settlement of retiring partner's capital account takes place between the firm and the retiring partner himself. Now, what do you mean by this? As I said, whenever a partner leaves the business or retires from the business, the payment has to be done to directly to the retiring partner. ಯಾವ partner retired ಆಗ್ತಾ ಇದ್ದಾನೆ ಆ ಹಣವನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅವನಿಗೆನೆ payment ಮಾಡ್ತಾರೆ. Say for example, P, Q and R, ಮೂರ್ ಜನ ಪಾರ್ಟ್ನರ್ ಇದ್ದಾರೆ. ಕ್ಯೂ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ವಿಲ್ ಸ್ಪೆಸಿಫೈ ಇನ್ ದ ಬ್ಯಾಲೆನ್ಸ್ ಶೀಟ್, ನಿಮಗೆ ನೆನಪಿರ್ಬೋದು, ಕ್ಯೂಸ್ ಲೋನ್ ಅಕೌಂಟ್ ಅಂತ ಹೇಳಿ ಸ್ಪೆಸಿಫೈ ಮಾಡ್ತೇವೆ. ಅಂದ್ರೆ ಡೈರೆಕ್ಟ್ ಪೇಮೆಂಟ್ ಯಾರಿಗೆ ಆಗ್ತದೆ, ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅವನಿಗೆನೆ ಆ ಹಣವನ್ನ ಪೇಮೆಂಟ್ ಅನ್ನ ಮಾಡ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಡೆತ್ ಆಫ್ ಅ ಪಾರ್ಟ್ನರ್, ಸೆಟಲ್ಮೆಂಟ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಫರ್ಮ್ ಅಂಡ್ ದ ಎಕ್ಸಿಕ್ಯೂಟರ್ಸ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್. ಇಲ್ಲಿ ನಾನು ಏನ್ ಮಾಡ್ಬೇಕಾಗದ್ರೆ, ಅಗೇನ್ ಇಫ್ ಐ ಟೇಕ್ ಪಿ, ಕ್ಯೂ ಅಂಡ್ ಆರ್, ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಕ್ಯೂದು ಡೆತ್ ಆಗಿದೆ ಅಂತ ಹೇಳಿದ್ರೆ ಐ ಕಾನ್ ಪೇ ದಟ್ ಅಮೌಂಟ್ ಟು ಕ್ಯೂ. ಇನ್ಸ್ಟೆಡ್ ವಾಟ್ ಐ ಹ್ಯಾವ್ ಟು ರೈಟ್, ಕ್ಯೂಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಹೇಳಿ ಬರೀತೇನೆ ನಾನು. ಸೊ ಹೋರ್ ಎಕ್ಸಿಕ್ಯೂಟರ್ಸ್ ಹಿಸ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್, ಮೇ ಬಿ ಹಸ್ಬೆಂಡ್, ವೈಫ್, ಚಿಲ್ಡ್ರನ್ಸ್ ಹಸ್ಬೆಂಡ್, ಪೇರೆಂಟ್ಸ್, ಹೂ ಎವರ್ ಇಟ್ ಮೈಟ್ ಬಿ, ಕ್ಯೂಗೆ ಕೊಡುವುದಿಲ್ಲ. ಇನ್ಸ್ಟೆಡ್ ಅವನ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತೇವೆ. ದಟ್ ಇಸ್ between firm and the executor, whereas under retirement it is directly to the retiring partner. Second difference. What is the third difference? Generally, retiring partner's capital account balance is not paid to him immediately on his retirement. Nan helide nimge one sum maduvaga ನಾವು ಲೋನ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ. ಇಟ್ ಇಸ್ ನಾಟ್ ನೆಸೆಸರಿ ದಟ್ ಇಮಿಡಿಯೇಟ್ ಪೇಮೆಂಟ್ ಆಗ್ಬೇಕು ರಿಟೈರ್ಮೆಂಟ್ ಪಾರ್ಟ್ನರ್ಗೆ. ಆ ತರ ಏನು ಕೂಡ ಇಲ್ಲ, ರಿಟೈರಿಂಗ್ ಪಾರ್ಟ್ನರ್ಗೆ ಇಮಿಡಿಯೇಟ್ ಪೇಮೆಂಟ್ ಅನ್ನ ಮಾಡೋದಿಲ್ಲ. ದೇ ವಿಲ್ ಟೇಕ್ ಟೈಮ್, ಓಕೆ, ಬಟ್ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಇಮಿಡಿಯೇಟ್ ಪೇಮೆಂಟ್ ಮಾಡಬಾರ್ದು ಅಂತ ಇಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಮಿಡಿಯೇಟ್ ಪೇಮೆಂಟ್ ಆಗೋದಿಲ್ಲ. ದಟ್ ಇಸ್ ವೈ ದೇ ವಿಲ್ ಟ್ರಾನ್ಸ್ಫರ್ ದಟ್ ಅಮೌಂಟ್ ಟು ಲೋನ್ ಅಕೌಂಟ್, ಓಕೆ, ಪೇ ಮಾಡ್ತಾರೆ. ವೆರ್ ಆಸ್ ಇನ್ ಕೇಸ್ ಆಫ್ ಡೆತ್ ಆಫ್ ಅ ಪಾರ್ಟ್ನರ್, ನಾರ್ಮಲಿ ದ ಅಮೌಂಟ್ ವಿಲ್ ಬಿ ಪೇ ಟು ದ ಎಕ್ಸಿಕ್ಯೂಟರ್ಸ್ ಇಮಿಡಿಯೇಟ್ಲಿ. ಸೊ ಇಮಿಡಿಯೇಟ್ ಆಗಿ ಪೇಮೆಂಟ್ ಅನ್ನ ಮಾಡ್ತಾರೆ. ದಟ್ ಕಂಡೀಷನ್ ವಿ ಹ್ಯಾವ್. ನೌ ಅಗೇನ್ there are different methods of settlement of account, okay, there are different methods of settlement. One is immediate payment with the help of cash. Direct aagi en maadabodu, cash alli payment anna immediate aagi kodabodu to the deceased partner's executors, okay, immediate payment maadabodu. Or else the second option is transferring of that particular amount to the deceased partner's executors account, and payment will be done with the help of installment with interest. En maartare ಒಂದ್ ವೇಳೆ ಇಮಿಡಿಯೇಟ್ ಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಗೆ ಪೇಮೆಂಟ್ ಆಗ್ಬೇಕು, ಆದ್ರೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ನಲ್ಲಿ ಪೇಮೆಂಟ್ ಅನ್ನ ಮಾಡ್ತಾರೆ, ಆದ್ರೆ ವಿತ್ ಇಂಟ್ರೆಸ್ಟ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಪಿ ಕ್ಯೂ ಆರ್, ಕ್ಯೂ ಇಸ್ ಅ ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಗಿದೆ, ಇವನಿಗೆ 1 lakh rupees ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಇದೆ. ನೌ ದ ಕಂಪನಿ ಕ್ಯಾನ್ ಗಿವ್ ದ ಇಮಿಡಿಯೇಟ್ ಪೇಮೆಂಟ್, ಕ್ಯಾಶ್ ಕೊಟ್ಟು ಸೆಟಲ್ಮೆಂಟ್ ಅನ್ನ ಮಾಡಬಹುದು. Or else they may take the installment. Say for example, in this year 2020, we'll pay 25,000. Okay? Adre kali 25,000 alla with the interest. Maybe 5% interest kodi, athwa 10% interest. With interest they have to pay the amount. So maybe
immediate payment is better because they do not get any installment for this. When they are paying with the installment ಅಂತ ಹೇಳಿದ್ರೆ ಒಂದೇ ಸಲ ಕೊಡೋದಿಲ್ಲ, ಪಾರ್ಟ್ ಬೈ ಪಾರ್ಟ್ ಇಷ್ಟು ವರ್ಷಕ್ಕೆ ಅಂತ ಹೇಳಿ ಇಟ್ಟು ಅದನ್ನ ಎಕ್ಸಿಕ್ಯೂಟರ್ಸ್ ಗೆ ಪೇಮೆಂಟ್ ಅನ್ನ ಮಾಡ್ತಾರೆ. ದಟ್ ಇಸ್ ಆಲ್ಸೋ ಇಸ್ ವ್ಯಾಲಿಡ್. ಸೊ ದಿಸ್ ಇಸ್ ದ ಬೇಸಿಕ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಡೆತ್ ಆಫ್ ಅ ಪಾರ್ಟ್ನರ್.